ಈ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಇಲ್ಲಿ ಮಾಣಿಕ್ಷಾ ಮೈದಾನದಲ್ಲಿ ನಡೆಯತಕ್ಕಂತಹ ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷ ಕವಾಯತ್ ಏನಿದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪ್ರಮುಖವಾಗಿ ಭದ್ರತೆಯ ದೃಷ್ಟಿಯಿಂದ, ಎರಡನೇದಾಗಿ ಈ ಸಮಾರಂಭಕ್ಕೆ ಬರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ, ಮತ್ತು ಮೂರನೆಯದಾಗಿ ಇಲ್ಲಿ ಸುತ್ತಮುತ್ತಲಿನ ಆವರಣದಲ್ಲಿ ಸಂಚಾರ ಸುಗಮವಾದಂತಹ ರೀತಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅವರ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಮತ್ತು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡಲಿಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಗಳನ್ನು ಬೆಂಗಳೂರು ನಗರ ಪೊಲೀಸರಿಂದ ಮಾಡಲಾಗಿದೆ. ಸಾರ್ವಜನಿಕರು ಸಭೆಗೆ ಬರ್ತಕ್ಕಂಥವ್ರನ್ನ ನಾವು ಸುರಕ್ಷತೆಯ ದೃಷ್ಟಿಯಿಂದ 8:30 ಒಳಗಾಗಿ ಅವರ ಆಸನಗಳಲ್ಲಿ ಆಸನರಾಗಿರ್ತಕ್ಕಂಥದ್ದಂತ ಕೋರ್ತಾ ಇದ್ದೇವೆ. ನಂತರದಲ್ಲಿ ಬಂದರೆ ಸ್ವಲ್ಪ ಅಡಚಣೆ ಉಂಟಾಗಬಹುದು, ಏಕೆಂದರೆ ಗಣ್ಯರ ಮತ್ತು ಈ ಮಾನ್ಯ ಮುಖ್ಯಮಂತ್ರಿಗಳ ಮೂಮೆಂಟ್ ಆಗೋದ್ರಿಂದ ಕೆಲವೊಂದು ರಸ್ತೆಗಳನ್ನು ನಾವು ಬ್ಲಾಕ್ ಮಾಡಬೇಕಾಗ್ತದೆ. ಎರಡನೇದಾಗಿ ಕೆಲವೊಂದು ಸಂಚಾರ ದೃಷ್ಟಿಯಿಂದ ಕೆಲವೊಂದು ಗೈಡ್ಲೈನ್ಗಳನ್ನು ಇಶ್ಯೂ ಮಾಡಲಾಗಿದೆ. ಅದನ್ನು ನಮ್ಮ ಸಂಚಾರ ವಿಭಾಗದ ಮುಖ್ಯಸ್ಥರಾದ ಅಂಚೇತ್ ಅವರು ಅದನ್ನು ತಮಗೆ ಹಂಚಿಕೊಳ್ತಾರೆ. ಹಾಗೆಯೇ ಕೆಲವೊಂದು ಸಾರ್ವಜನಿಕರು ಗಮನಕ್ಕಾಗಿ ಈ ಬರ್ತಕ್ಕಂಥವ್ರು ಕೆಲವೊಂದು ನಿಷೇಧಿತ ವಸ್ತುಗಳಿದ್ದರೆ ಅವುಗಳನ್ನು ಕರೆದೇ ಇರೋ ಹಾಗೆ ಗಮನ ಹರಿಸಬೇಕು. ಮುಖ್ಯವಾಗಿ ಸಿಗರೇಟ್ ಅಂದರೆ ಯಾವುದೇ ಬೆಂಕಿ ಅಥವಾ ಈ ರೀತಿ ಫ್ಲೇಮಬಲ್ ಸಬ್ಸ್ಟೆನ್ಸ್ ಏನಿದೆ, ನೀರಿನ ಬಾಟ್ಲು, ಗ್ರ್ಯಾಂಡ್ ಅಧಿಕವಾದಂತಹ ವಸ್ತುಗಳು, ತಿಂಡಿ ಸ್ಪೆಷಲ್ ಮದ್ಯದ ಮದ್ಯದ ಪಟಾಕಿ ಸ್ಫೋಟದಲ್ಲ ಇಲ್ಲಿ ತರದೇ ಇರುವಂತೆ ಸೂಚನೆಗಳನ್ನು ನೀಡಲಾಗಿ ಸಾರ್ವಜನಿಕರು ಅದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಸಹಕರಿಸಬೇಕು ಅಂತ ಕೇಳಿಕೊಳ್ಳಲಾಗಿದೆ.